This call is now being Hello. recorded. ಏನಪ್ಪ ಸರ್? ನಮಸ್ಕಾರ ಸರ್. ಯಾರ ನೀನು? ಸ್ಟ್ಯಾಂಡ್ ಅಪ್ ಪುನೀತನ ಕೇರಹಳ್ಳಿ ಚೇಲನ? ಅಲ್ಲ ಸರ್, ಸ್ಟ್ಯಾಂಡ್ ಅಪ್ ಪುನೀತ್ಗೆ ನನಗೆ ಏನು ಸಂಬಂಧ ಇಲ್ಲ ಸರ್. ಸರ್, ನಾನು ನಿಮ್ಮ ಹತ್ರ ಒಂದೇ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ಸರ್, ನಾನು ಒಂದ್ ಮನೆ ಕಟ್ತಾ ಇದ್ದೀನಿ ಸರ್ ಊರಲ್ಲಿ. ಏಯ್ ಮೆಂಟಲ್, ನೀನ್ ಯಾವಾಗ ರೆಕಾರ್ಡಿಂಗ್ ಆನ್ ಮಾಡಿದ್ಯೋ ಅವಾಗ್ಲೇ ಗೊತ್ತಾಗತ್ತೆ ನೀನ್ ಯಾರು ಅಂತ. ಇಲ್ಲ ಸರ್, ನನಗೋಸ್ಕರ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ ಸರ್. ನಾನ್ ಫೇಸ್ಬುಕ್ ಅಲ್ಲಿ ಹಾಕೊಳಕೋಸ್ಕರ, ಬೇಕಾದ್ರೆ ನೋಡಿ. ಯಾಕೆ ನೀನ್ ಫೇಸ್ಬುಕ್ ಅಲ್ಲಿ ಹಾಕೋತೀಯ? ಇಲ್ಲ ಬೇಡ, ಅಲ್ಲ ನಿಮ್ಮದ್ಲೇ ನೀವೇ ಹಾಕಬಿಡಿ ಅಲ್ಲ ಅಂತ. ಏನಿದೆ ಅಲ್ಲಿ ನಿನ್ ಮ್ಯಾಟರ್? ಏನಿದೆ ಸರ್, ನಂದು ಒಂದು ಸಮಸ್ಯೆ ಇದೆ ಸರ್, ಅಷ್ಟೇ, ಬೇರೆ ಏನಿಲ್ಲ. ನೀವು ಬೇಕಾ ಸಜೆಷನ್ ಕೊಡಿ, ನಿಮ್ ಮಾತು ಕೇಳ್ತೀನಿ. ಏನು? ಸರ್, ನಾನು ಒಂದ್ ವರ್ಷ ಹೋದ ವರ್ಷ ದೀಪಾವಳಿಗೆ ಮನೆ ಕಟ್ತಾ ಇದ್ದೀನಿ ಸರ್. ಮನೆ ಕಟ್ಟಬೇಕಂತ. ನಾನು ಯಾವ ಸೀಮೆ ದಾಸಯ್ಯ, ಯಾವ ಸೀಮೆ ಮನುಷ್ಯ ಅಂತ ನನ್ನ ಕೇಳ್ತಿದ್ಯೋ ಸರ್, ಒಂದ್ ನಿಮ್ಮಲ್ಲಿ ಇಷ್ಟ ಆಗಿದೆ ಏನಪ್ಪಾ ಅಂದ್ರೆ, ಸ್ಟ್ರೈಟ್ ಆಗಿ ಮಾತಾಡ್ತೀರಾ, ಮತ್ತೆ ನಮ್ಮಲ್ಲಿ ಕೋಪ ಬರಂಗ್ ಮಾತಾಡ್ತೀರಾ. ಆ ಕೋಪ ಕಂಟ್ರೋಲ್ ಆದ್ಮೇಲೆ ನೀವೇ ಮಗು ತರ ಆಗ್ಬಿಡ್ತೀರಾ. ಮಾತಾಡ್ಬೇಕಾದ್ರೆ ನೀವು ರಾಕ್ಷಸನ್ ತರ ಮಾತಾಡ್ಬಿಡ್ತೀರಾ. ಅವ್ರು ಬೇಕ ಬೇಕಂತ ತಾಳ್ಮೆ ಚೆಕ್ ಮಾಡ್ತೀರಾ. ಆಮೇಲೆ ರೊಚ್ಚಿಗೆದ್ಮೇಲೆ ನೋಡೋಣ, ಇವನು ಕೋಪದಿಂದ ಮಾತಾಡಿ ಇದು ಮಾಡ್ತಾನೋ, ಅಥವಾ ಇವನು ನನಗ್ ನನ್ನ ಮಾತು ಕೇಳಲೇಬೇಕಂತ ಇಷ್ಟಪಟ್ಟು ಇವನು ಮಾಡಿದಾನ ಅಂತ ನೀವು ಚೆಕ್ ಮಾಡ್ತೀರಾ ಸರ್. ಅದರಲ್ಲಿ ಯಾರು ಯಶಸ್ವಿ ಆಗ್ತಾರೋ ಅವ್ರ ಜೊತೆ ನೀವು ಕರೆಕ್ಟ್ ಟೈಮ್ ಮಾತಾಡಿ ಅವ್ರಿಗೊಂದು ಸೊಲ್ಯೂಷನ್ ಕೊಟ್ಬಿಡ್ತೀರಾ. ಹೇಳು ಸರ್. ನಂದೇನಿಲ್ಲ ಸರ್ ಸಮಸ್ಯೆ, ನಿಮ್ಮ ವಿಡಿಯೋಗಳು ನೋಡಿದಾಗ ನೀವು ಸಾಲ ಮಾಡಬೇಡಿ ಅಂತ ಹೇಳಿದಿರಾ. ಸಾಲ ಮಾಡಿ ಮನೆ ಕಟ್ಟಬಾರ್ದು ಅಂತ ಹೇಳಿದ್ರು. ಇವಾಗ ನಿಮ್ಮ ವಿಡಿಯೋ ನೋಡಿದ್ರು, ನಾನು ಸಾಲ ಮಾಡಿ ಕಟ್ಟಿದ್ದೀನಿ. ಈಗ ಅದು ಸದ್ಯಕ್ಕೆ ನಿಂತಿದೆ. ಈಗ ನೀನು ಸಾಲ ಮಾಡಿದಲ್ಲಿ ಸರ್? ಸಾಲ ಇಲ್ಲಿ ನಾವು ಲೋನ್ ತರ ಮಾಡಿಸ್ಕೊಂಡಿದ್ದೀನಿ ಸರ್. ಎಲ್ಲಿ? ಬ್ಯಾಂಕ್ ಅಲ್ಲಿ ಸರ್. ಯಾವ ಬ್ಯಾಂಕ್ ಅಲ್ಲಿ? ಇದೆ ಸರ್, ICICI ಬ್ಯಾಂಕ್ ಅಲ್ಲಿ ಸರ್. ಅವ್ರ ಬ್ಯಾಂಕ್ ಹೋಗ್ಬಿಡು, ಕೇಳು ನಿಮ್ ಬ್ಯಾಂಕ್ ಇದು ಓನ್ ಪ್ರಾಪರ್ಟಿನ ಬಾಡಿಗೆ ಅದ ಅಂತ ಕೇಳು. ಬ್ಯಾಂಕ್ ಅವ್ರದ ಸರ್? ಹಾ, ಅವ್ರ ಆಫೀಸ್ ಇದೆಯಲ್ಲ, ಅದು ಬ್ಯಾಂಕ್ ಓನ ಬಾಡಿಗೆ ಅದ ಅಂತ ಕೇಳು. ಬಾಡಿಗೆ ಸರ್ ಅವ್ರದ? ಬಾಡಿಗೆನಾ? ಅವ್ರದ್ದು ಬ್ಯಾಂಕ್ ಬಾಡಿಗೆ ಇದಾರೆ ಸರ್. ಇಲ್ಲ, ಬೆಂಗಳೂರಲ್ಲೇ ಇದೆ ಸರ್ ಅವರು. ಮತ್ತೆ ಬಾಡಿಗೆ ಇರೋರು ನಿನ್ನ ಸ್ವಂತ ಮನೆಗೆ ಏನೋ ಲೋನ್ ಕೊಡ್ತಾರೆ, ಅವ್ರದೇ ಒಂದು ಲೋನ್ ಅವರೇ ದುಡ್ಡು ತಗೊಂಡು ಒಂದು ಸ್ವಂತ ಮಾಡ್ಕೋಬೋದಲ್ಲ. ಹೌದು ಸರ್, ನಿಮ್ ಪ್ರಶ್ನೆ ಉತ್ತರ ನನ್ನ ಹತ್ರ ಸಿಗೋದಿಲ್ಲ ಸರ್. ಅಲ್ಲ, ಅವ್ರದೇ ಇರೋಂತ ಸ್ವಂತ ಮನೆ ಹುಚ್ಚು ನಿನ್ಗೆ ಯಾಕೋ? ಯಾಕಂದ್ರೆ ಅವ್ರಿಗೆ ಗೊತ್ತಾಗಿದೆ ಭಗವದ್ಗೀತೆ ಅಂದ್ರೇನು, ಸ್ವಂತ ಮನೆ ಅಂದ್ರೇನು, ಬಾಡಿನೇ ಬಾಡಿಗೆದು, ಬಾಡಿನೇ ಸ್ವಂತದ್ದಲ್ಲ, ಇದಕ್ಕೆ ಸ್ವಂತ ಯಾಕೆ ಅಂತ ಅವ್ರಿಗೆ ಗೊತ್ತಿದೆ. ವಿದೇಶದವ್ರಾದ್ರು ನಮ್ ದೇಶದವ್ರು, ನಾವು ಅವ್ರ ಹತ್ರ ದುಡ್ಡಿಸ್ಕೊಂಡು ಸಿಮೆಂಟ್ ನಿಂದ ಕೆಲಸದಾಳು ನಿಂದು ಕೆಲಸದವ್ರು ನಿಂದು ಇಟ್ಟಿಗೆ ನಿಂದು ನೀನ ಅದನ್ನ ಕಟ್ಟಿಗೆ ನಿಂದು ಇಟ್ಟಿಗೆ ಸುಟ್ಟು ಕಟ್ಟಿಗೆ ನಿಂದೆ ಜಾಗ ನಿಂದು ಎಲ್ಲ ನಿಂದು, ದುಡ್ಡು ಮಾತ್ರ ಅವ್ರದ್ದು. ನೀನ್ ಎಷ್ಟ್ ತಗೊಂಡಿದ್ಯಾ? 40 ಲಕ್ಷನ? ಇಲ್ಲ ಇಲ್ಲ ಸರ್, ನಾವು ಹಳ್ಳಿಯಲ್ಲಿ ಚಿಕ್ಕದಾಗ ಕಟ್ತಾ ಇದ್ದೀವಿ ಸರ್. ಒಂದು 12 ಲಕ್ಷ ತಗೊಂಡಿದ್ದೀವಿ. 12 ಮೂರ್ಲಿ 36 ಲಕ್ಷ ಕಟ್ತೀಯ 20 ವರ್ಷಕ್ಕೆ. ನೀನ್ ಕಟ್ಟೋದು 36 ಲಕ್ಷ ಸರ್, ನೀನ್ ತಗೊಂಡಿರೋದು 12 ಲಕ್ಷ ಬೇಕಿತ್ತ ನಿನ್ಗೆ? ಮ್ಯಾನೇಜರ್ ಮನೆ ಮಕ್ಕಳಿಗೆ ಇದು ಗೊಂಬೆ ತಂದು ಕೊಡಕ್ಕೆ ಹಣ ಕೊಡ್ತಾ ಇದೀಯಾ? ನಿನ್ ಮಕ್ಕಳು ಕೇಳಿದ್ದನ್ನು ಕೊಡಿಸ್ತಾ ಇಲ್ಲ, ನೀನು ಮನೆ ಒಂದು ಕಟ್ಕೊಡ್ತಾ ಇದೀಯಾ? ಅವ್ರು ದೊಡ್ಡವರು ಆಗೋಷ್ಟೊತ್ತಿಗೆ ನ್ಯಾನೋ ಟೆಕ್ನಾಲಜಿ ಬಂದಿರುತ್ತೆ, ನಿನ್ ಮನೆನ ಕೆಡವು ಬಿಡ್ತಾರೆ. ಹೊಸ ಟೆಕ್ನಾಲಜಿಲಿ ನಿನ್ ಮನೆ 3 ಕಾಸಿಗೂ ತರಬಲ್ಲ ಸರ್. ಇವಾಗ ಈಗ ಮನೆ ಮುಗಿಯ ಅಂತಕ್ಕಂದ್ರೆ ಎಲ್ಲ ಆಗಿದೆ, ಇನ್ನೊಂದು ಸ್ವಲ್ಪ ಉಳಿದಿದೆ. ಇದು ಮನೆ ನಿಂತ್ಕೊಂಡ್ ಬಿಟ್ಟಿದೆ ಸರ್ ಇವಾಗ ದುಡ್ಡಿನ ಮತ್ತೆ ಸಮಸ್ಯೆಯಿಂದ. ಸೊ ಇದು ಕಂಪ್ಲೀಟ್ ಆಗುತ್ತಾ ಸರ್? ಆಗಲ್ಲ ಅಂತ. ಸಾಲ ಇದೆಯಲ್ಲೋ, ನೀನ್ ಹೇಳಿಲ್ವಾ ಅವ್ರು ನಿನ್ ಸಾಲ ಯಾಕೆ ಕೊಟ್ಟಿದ್ದಾರೆ? ದುಡಿಮೆನೆ ಇದೆ ಸರ್. 12 ಲಕ್ಷ ತಗೊಂಡಿದ್ಯಾ? ಅವ್ರು ನಿನ್ ಹತ್ರ ಸಕ್ ಮಾಡುದು ನಿನ್ ರಕ್ತ ಹಾಲಲ್ಲ. 12 ಲಕ್ಷನೇ ತಗೋತಾರ ಅಂದ್ರೆ ಇಲ್ಲ 36 ಲಕ್ಷ ತಗೋತಾರ ನಿನ್ ಹತ್ರ ಅವ್ರು. ನೀನ್ ದುಡ್ದಿದ್ದೆಲ್ಲ 3ರಷ್ಟು ಕೊಡ್ತಾ ಇದೀಯ. ಅದೇ ನೀನು ಒಂದ 12 ವರ್ಷ 10 ವರ್ಷ ನೀನ್ ದುಡ್ದಿದ್ದು ಕೂಡಿಟ್ಟಿದ್ರೆ ಮುಂದೆ ಬರೋ ಟೆಕ್ನಾಲಜಿಲಿ ನ್ಯಾನೋ ಟೆಕ್ನಾಲಜಿಲಿ ಇನ್ನೂ ಕಡಿಮೆ ಬೆಲೆಗೆ ಮನೆಗಳಾಗ ಹೋಗುತ್ತೆ. ಅಲ್ಲ, ನಮ್ದು ಆಲ್ರೆಡಿ ತುಂಬಾ ವರ್ಷ ನಾನ್ ಲೇಜಿ ಮಾಡಿ ಅಲ್ವೋ. ಆ ಬ್ಯಾಂಕ್ ಅವರು ಬಾಡಿಗೆ ಮನೇಲಿ ಇದ್ದಾರೆ, ನಿನಗೇನು ಸ್ವಂತ ಮನೆ ಹುಚ್ಚು? ಮತ್ತೆ ಮನೇನೆ ಇಲ್ಲಲ್ಲ ಸರ್ ಇರಕ್ಕೆ. ಬಾಡಿಗೆಲ್ಲಿರೋ ಬ್ಯಾಂಕೇ ಬಾಡಿಗೆ. ಹಳ್ಳಿ ಹಳ್ಳಿ ಹಳ್ಳಿಯಲ್ಲಿ ತಂದೆ ತಾಯಿಗೆ ಮನೇನೆ ಇಲ್ಲಲ್ಲ ಸರ್. ಮತ್ತೆ ವಾ, ಅದಕ್ಕೋಸ್ಕರ ಇವಾಗ ದುಡ್ಡೇ ಎಲ್ಲಿ ಗತಿ ಬಂದಿದೆ ನೋಡು.
ತಂದೆ ತಾಯಿ ಮಾತ್ರ ಕೇಳಿದ್ರು ಕೊಡಕ್ ಆಗದೆ ಅಷ್ಟು ಪರಿಸ್ಥಿತಿ ಬಂದಿದೆ ನಿಂಗೆ? ಇಲ್ಲ ಸರ್, ಇವಾಗ ಏನ್ ಮಾಡಿದೀವಿ ಅಂದ್ರೆ, ಊರು ಬಿಟ್ಟು ಬಂದು ಎಲ್ರು ಸೇರಿ ಇಲ್ಲೇ ಬೆಂಗಳೂರಲ್ಲೇ ಒಂದು ಹೋಟೆಲ್ ಮಾಡಿದೀವಿ. ಹೋಟ್ಲಲ್ಲಿ ನೋಡಿ ಎಂತ ಗತಿ, ಅವ್ರನ್ನ ಸುಖವಾಗಿ ಇಡಬೇಕು ಅಂತೇಳಿ ಅವ್ರ ಹತ್ರ ಇವಾಗ ಲೋಟ ತೊಳಸ್ತಾ ಇದೀಯ ನೀನು? ಅಂದ್ರೆ ಇಲ್ಲ ಸರ್, ಅಂದ್ರೆ ಮನೆ ಕಟ್ಟಕ್ಕಿಂತ ಮುಂಚೆನೆ ಎಲ್ರು ಸೇರಿ ಒಂದು ಹೋಟೆಲ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಸರ್. ಅದು ಅದಕ್ಕೆ ಬಂದಿರೋ ದುಡ್ಡಲ್ಲಿ ಒಂದ್ ಮನೆ ಆದ್ರೂ ಮಾಡ್ಕೊಳ್ಳೋಣ ಅಂತ ಹೇಳಿ. ಎಲ್ಲಿ ಸಾಲ ತೀರ್ಸು ಬುದ್ಧಿ ಬಂತಾದ್ರೆ? ಹಾ ಹಾ, ಮತ್ತೆ ಇದು ಹೆಂಗ್ ಮುಗಿಯಲ್ಲ ಅಂತೀರಾ ಸರ್? ಇದು ಎಷ್ಟಿದೆ ಇವಾಗ? 12 ಲಕ್ಷ ಸಾಲ ಆಗಿದೆ. ಆದ್ರೂ ಯಾಕಪ್ಪ ಮುಗಿಸಿಲ್ಲ ಅಂದ್ರೆ, ನಿನ್ ಬಾತ್ರೂಮ್ಗೆ ಸುಮಾರು 30,000ಕ್ಕೆ ಒಂದು ಬಾತ್ರೂಮ್ ಮುಗಿಸೋಣ ಅನ್ಕೊಂಡೆ, ಒಂದು 70,000 ಆಗೋಯ್ತು ಒಂದೊಂದು ಬಾತ್ರೂಮ್ಗೆ. ನೀನು ಹಾಲ್ಗೆ ಡೆಕೋರೇಷನ್ಸ್ಗೆ ಎಲ್ಲ ಡಬಲ್ ಡಬಲ್ ಮಾಡ್ಕೊಂಡ್ ಬಂದ್ಬಿಟ್ಟೆ, ಅದಕ್ಕೆ ಮುಕ್ತ ಆಗ್ಲಿಲ್ಲ, ಅದಕ್ಕೆ ಮುಗಿಲಿಲ್ಲ ಕತೆ. ಹೋಗ್ಲಿ, ಕಟ್ಟೋಣ ಅಂದ್ರೆ ತಿಂಗಳಿಗೆ 12,000 ರೂಪಾಯಿ ಇಂಟ್ರೆಸ್ಟ್ ಕಟ್ತಾ ಇದೀಯ ನೀನು ಬ್ಯಾಂಕ್ ಇನ್ಸ್ಟಾಲ್ಮೆಂಟ್. ಹಾ ಸರ್, ಹೌದೌದು, ಅದು ಬಡ್ಡಿ ಸೇರಿಸಿ ಒಂದ್ 2 ಲಕ್ಷ ಎಕ್ಸ್ಟ್ರಾ ಆಗುತ್ತೆ ಅನ್ಸುತ್ತೆ ಸರ್ ಅದು. ಹಿಂಗಾಗಿ ಒಂದ್ 60,000ಕ್ಕೆ ಲೋನ್ ಹಾಕ್ಸ್ಕೊಂಡಿದ್ದೆ ಸರ್ ಅದು ಪ್ರತಿ ತಿಂಗಳು. ಅದಕ್ಕೆ ಎಲ್ಲ ಡಬಲ್ ಡಬಲ್ ನಿಂತು ಕತೆ. ಇಷ್ಟೆಲ್ಲ ವಿಡಿಯೋಗಳು ನೋಡಿ ನೀವ್ ಹೆಂಗ್ ಗುಣಿಗ್ ನನಗೆ ಸಾಲ ಇರೋರು ಫೋನ್ ಮಾಡ್ಬಿಟ್ರು ಅಂತ ಹೇಳ್ತೀನಿ, ಆದ್ರೂ ಮಾಡ್ತೀರಿ ನೀವು? ಅಲ್ಲ ಈಗ ನನಗೆ ಅಂದ್ರೆ, ಈಗ ಅಂದ್ರೆ ನಿಮ್ಮ ಇದ್ರ ಪ್ರಕಾರ ಇದು ನಾನು ಹೇಳಿರೋದ ಇದ್ರ ಮೇಲೆ ಮುಗಿಯುತ್ತಾ ಅಥವಾ ಡೌಟ್ ಅಲ್ಲಿ ಇದೆಯಾ ಅಥವಾ ಇನ್ನೂ ಟೈಮ್ ತಗೊಳ್ಳುತ್ತೆ? ಮುಗಿಯುತ್ತೆ, ಜೀವನು ಮುಗಿಯುತ್ತೆ, ಮನುಷ್ಯನ ಆಯುಷ್ಯ ಮುಗಿಯುತ್ತೆ, ಸಾಲನು ಮುಗಿಯುತ್ತೆ. ಸಾಲಕ್ಕೋಸ್ಕರ ನಿಮ್ ತಾಯಿಗೆ 9 ತಿಂಗಳು ನೋವು ಕೊಟ್ಟು ಹುಟ್ಟು ಬಂದೇನೋ ಕತ್ತೆ. 20 ವರ್ಷ ಕಳೆದ್ರೆ ಮುಗದೆ ಮುಗಿಯುತ್ತೆ, ನೀನ್ ಎಷ್ಟು ವರ್ಷಕ್ಕೆ ತಗೊಂಡಿದ್ಯೋ ಅಷ್ಟು ವರ್ಷದಲ್ಲಿ ಮುಗಿದೆ ಮುಗಿಯುತ್ತೆ. ಪ್ರಯೋಜನ ಏನು? ಮದ್ವೆ ಮಾಡ್ಕೋಬೇಕಂತ ಹೇಳಿ ಮನೆ ಕಟ್ಟಿದ್ರು ಸರ್, ಮನೆ ಮದ್ವೆ. ಅದೇ ಸಾಲ ತೀರದ ಮೇಲೆ ಮದ್ವೆ ಮಾಡ್ಕೋ, ಅವಾಗ ಮಕ್ಕಳಾಗೋಕೆ ಮುದುಕ ಆಗ್ಬಿಟ್ಟಿರ್ತೀಯ. ಈಗ ಆಲ್ರೆಡಿ 32 ವರ್ಷ ಆಗಿದೆ. ಇನ್ನು 20 ವರ್ಷ ಸಾಲ, 52 ವರ್ಷಕ್ಕೆ ಮದ್ವೆ ಆಗ್ತೀಯ. ಯಾಕಂದ್ರೆ ಹುಡುಗಿ ಕೇಳ್ತಾಳೆ ಸಾಲ ಇದೆಯಾ ಸ್ವಂತ ಮನೆನಾ ಅಂತ, ಅವಾಗ ಏನ್ ಮಾಡ್ತೀಯ? ನಾಚಿಕೆ ಕೆಟ್ಟ ಕೆಲಸ ಮಾಡ್ಕೊಂಡ್ರು. ಬೆಂಗಳೂರಲ್ಲಿ ಇರೋದಂತೆ, ಹಳ್ಳಿಯಲ್ಲಿ ಬದುಕಬೇಕಂತೆ, ಹಳ್ಳಿಯಲ್ಲಿ ಯಾವಾಗ್ಲೂ ಇರೋಕೆ ಇವಾಗ್ಲೇ ಮನೆ ಕಟ್ಟಬೇಕಂತೆ. ಎಂತ ಬದುಕು ನಿಮ್ದು ಅಂದ್ರೆ? ಹೆಂಗ್ ಸರ್, ಜಮೀನು, ಅಪ್ಪ ಅಮ್ಮ ಎಲ್ರು ಟೋಟಲ್ ನಮ್ ಮನೆತನೇ ಊರಲ್ಲಿ ಎಲ್ಲ ಬೆಂಗಳೂರಿಗೆ ಬಂದ್ಬಿಟ್ಟಿದಿರಲ್ಲ ನೀವು? ಈಗ ಅಂದ್ರೆ ನಾವು ಹೆಂಗ್ ಬೆಂಗಳೂರ್ ಬಂದಿರೋ ಉದ್ದೇಶನೇ ಸರ್, ಇಲ್ಲಿ ಇಲ್ಲಿ ದುಡಿಮೆ, ಅಲ್ಲಿ ಊರಲ್ಲಿ ದುಡ್ಡು ಮಾಡಕ್ ಆಗಲ್ಲ ಸರ್, ದುಡಿಯಕ್ ಆಗಲ್ಲ. ಇವ್ರು ಈಗ ಒಂದ್ ಸ್ವಲ್ಪ ಇಲ್ಲಿ ದುಡಿದು ಮನೆ ಕಡೆ ಕಟ್ಬಿಟ್ರೆ ಅಪ್ಪ ಅಮ್ಮನ ಊರಲ್ಲಿ ಆರಾಮಾಗಿ ಇಡ್ಬೋದಲ್ಲ, ನಾವು ಇರ್ಬೋದಲ್ಲ, ಜಮೀನ್ ಇದೆ ಸರ್. ಯಾವ ರಾಮ ಆರಾಮು ಅಂತಾನೆ ಎಲ್ಲಾರು ಕಷ್ಟಪಡೋದು, ಎಲ್ಲ ಮಿನಿಸ್ಟರ್ಸ್ ಆರಾಮಾಗಿರ್ಬೋದು ಅಂತಾನೆ 1,000,000 ಕೋಟಿ ಹಣ ಮಾಡೋದು, ಮತ್ತೆ ಅವ್ರವ್ರ ಮಕ್ಕಳೇ ಅವ್ರ ಮುಂದೆ ಬದುಕೋಕ್ ಆಗದೆ ಇದ್ದಾಗ ವಿಲು ವಿಲ ಕುಡಿದು ಕುಡಿದು ಎಗರಾಡ್ತಾರೆ. ನಾವು ಚಾಪೆ ಕೆಳಗ್ ತುರಿದ್ರೆ ರಂಗೋಲಿ ಕೆಳಗ್ ತುರ್ತಾರೆ ದೇವ್ರು. ಆರಾಮು ಅಂತ ನಾವು ಊಹೆ ಮಾಡ್ಕೊಳ್ಳೋದಷ್ಟೇ, ಆರಾಮಾಗಿರೋಕೆ ಬಂದಿಯನ ಭೂಮಿ ಮೇಲೆ? ಇದು ಕೆಲಸದ ಕ್ಷೇತ್ರ, ಇದು ಕಾರ್ಯಕ್ಷೇತ್ರ, ಇದು ಸಾಯೋವರೆಗೂ ಕೆಲಸ ಮಾಡ್ಬೇಕು ಅನ್ಕೊಂಡವನೇ ಇಲ್ಲಿ ಸುಖವಾಗಿರೋಕ್ ಸಾಧ್ಯ. ನಾನು ಆರಾಮಾಗಿರ್ಬೇಕು ಅನ್ಕೊಂಡ್ರೆ ನೀನ್ ರಾಮ ಅಲ್ಲ ಅಂತ, ರಾಮ ಆರಾಮ ಅಂತ, ರಾಮನಲ್ಲದವನು ಆರಾಮು ಅಲ್ವಾ? ಪವಿತ್ರಕ್ಕಲ್ಲ ಅಪೋಸಿಟ್ ಅಪವಿತ್ರ, ರಾಮ ಅಲ್ಲದೆ ಇರೋ ಆರಾಮು. ಆರಾಮು ಅನ್ನೋದು ರಾಮನಲ್ಲದವನು ಅಂತ, ಅಂದ್ರೆ ಕೆಲಸಕ್ಕೆ ಯೋಗ್ಯತೆ ಇಲ್ಲದವನು ಅಂತ. ಆರಾಮಾಗಿರ್ಬೋದಂತೆ, ಆರಾಮಾಗಿ ನಾನಲ್ಲ ಸರ್, ನಾನು ಇವತ್ತು ದುಡಿಯೋಣ ಅಂದ್ರೆ ತಂದೆ ತಾಯಿ ನೀನ್ ದುಡಿಯೋದು ಅಷ್ಟೇ, ಎಲ್ಲಾರು ಬಯಸೋದೆ ಅಷ್ಟೇ. ನಿಮ್ ತಾಯಿನ ಕೂಡ ಕೇಳು, ತಂದೆನ್ ಕೂಡ ಕೇಳು, ಕೊನೆವರೆಗೂ ಹಾಸಿಗೆ ಹಿಡಿದೆ ಕಟ್ಟಿಗೆ ಹಿಡಿದೆ ನಾನು ಇನ್ನೊಬ್ರಿಗೆ ಉಪಕಾರ ಮಾಡ್ಬೇಕು ಅಂತ ಅರ್ವಿನ ಒಬ್ರು ಸೇವೆಗೆ ಹೋಗ್ಬೇಕು ಅಂತ ಯಾರು ಇಷ್ಟಪಡಲ್ಲ, ಎಷ್ಟು ಸ್ವಂತ ಮನೆ ಇರ್ಲಿ ಬಾಡಿಗೆ ಮನೆ ಇರ್ಲಿ. ಈ ಸ್ವಂತ ಮನೆ ಹುಚ್ಚಿದಿಲ್ಲ, ದೊಡ್ಡ ರೋಗ ಕಣ. ನಿನ್ಗಿಂತ ICICI ಬ್ಯಾಂಕ್ ಬೆಟ್ರಲ್ಲೇನ, ಸ್ವಂತ ಆಫೀಸ್ ಇಂದ ಇದ್ರು ದುಡಿತಾ ಇದಾರವ್ರು, ನಿಮ್ಗೆ ದುಡ್ಡು ಕೊಟ್ಟು ದುಡ್ಕೋತಾ ಇದಾರ ಅವ್ರು. ದುಡ್ಡಿಗಿಂತ ದೊಡ್ಡದು ಈ ಜಗತ್ತಲ್ಲಿ ಯಾವ ಸುಖಾನು ಇಲ್ಲ, ಆದ್ರೆ ದುಡ್ಡಿಗಿಂತ ದೊಡ್ಡದು ಯಾವ್ದು ಹೇಳು? ಕೆಲಸ. ಕೆಲಸಕ್ಕಿಂತ ದೊಡ್ಡದು ಯಾವ್ದು ಹೇಳು? ಪ್ರೇಮ. ಪ್ರೇಮಕ್ಕಿಂತ ದೊಡ್ಡದು ಯಾವ್ದು ಹೇಳು? ಶಾಂತಿ. ಶಾಂತಿಗಿಂತ ದೊಡ್ಡದು ಯಾವ್ದು ಹೇಳು? ಮುಕ್ತಿ. ಶಾಂತಿ ಮುಕ್ತಿ. ಏನು ಮೇಲ್ ಹತ್ತು ಅಂದ್ರೆ ಕೆಳಗೆ ಇಳಿತಾ ಇದೀಯ ಕತ್ತೆ. ಸರ್ ಇನ್ನೊಂದು, ಈ ಇಷ್ಟೊಂದು ಜ್ಞಾನ ಭಂಡಾರ ನಿಮ್ ಹತ್ರ ಹೆಂಗ್ ಸರ್? ಏನಿದೆ ಕತ್ತೆ ಬಾಲ, ಎಲ್ಲದಕ್ಕೂ ನನ್ನ ಸೊಲ್ಯೂಷನ್ ಕೊಡ್ತಿರಲ್ಲ ಸರ್. ಈಗ ಕೆಲವೊಂದಷ್ಟು ಜನ ಆಡ್ಕೊಳ್ಳೋರ್ನ ಬಿಟ್ಬಿಡಿ ಸರ್, ಯಾಕಂದ್ರೆ ನಾವು ಬಿಡೋ ಅನ್ನೋಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳಷ್ಟು ದೊಡ್ಡವರಲ್ಲ.
ಬಟ್ ಆದ್ರೆ ನೀವು ಇದ್ರ ಮಧ್ಯದಲ್ಲೂ ಈಗ ಯಾವುದೋ ಒಂದು ಟೆನ್ಷನ್ ಅಲ್ಲಿ ಇದ್ದೀರಾ, ನಾನು ಒಂದು ಮಾತು ಹೇಳಿದ ತಕ್ಷಣ ಅದನ್ನ ಸೈಡಿಗೆ ಇಟ್ಬಿಟ್ಟು ನನ್ನ ಬಗ್ಗೆ ಮಾತಾಡ. ಯಾವ ಟೆನ್ಷನ್ ಅಲ್ಲೂ ಇಲ್ಲ, ನನ್ನಷ್ಟು ಹ್ಯಾಪಿ ಮನುಷ್ಯ ಇಲ್ವೇ ಇಲ್ಲ. ಯಾಕಂದ್ರೆ ನಾನು ಸಾಯೋವರೆಗೂ ದುಡಿಬೇಕು ಅನ್ಕೋತೀನಿ. ಸ್ವಲ್ಪ ಸಮಯ ಕಿಂಚಿತ್ ಸಮಯ ಸಿಕ್ಕಿದ್ರು ಏನೋ ದೇಶಕ್ಕೆ ಉಪಕಾರ ಆಗ್ಬೇಕು ಅನ್ಕೋತೀನಿ. ನಿನ್ ಫೋನ್ ಎತ್ತಿದ ತಕ್ಷಣ ಬೆಳಗ್ಗೆಯಿಂದ ಪುನೀತ್ ಕೆರೆಹಳ್ಳಿ ಅನ್ನೋ ಒಂದು ಫೋನ್ ಬರ್ತಾ ಇದೆ. ಅದಕ್ಕೆ ಅವನ ಕಡೆಯವರಿಗೆ ನನ್ನ ಶಂಡ ಪುನೀತ ಕೆರೆಹಳ್ಳಿನೇನೋ ಅಂತ ಕೇಳ್ತೀನಿ. ಯಾಕೆಂದ್ರೆ ಅವನು ಹೆಣ್ಣು ನಿಂದನೆ ಮಾಡಿದಾನೆ. ನನ್ನ ಕನಸೇನು, ಕರ್ನಾಟಕದಲ್ಲಿ ಯಾರು ಹೆಣ್ಣು ಮಕ್ಕಳನ್ನ ನಿಂದಿಸಬಾರದು. ಆವಾಗ್ಲೇ ಸೌಭಾಗ್ಯದ ಹೊಗೆ ನಮ್ಮಲ್ಲಿ ಹರಡೋದು, ಬಂಗಾರದ ಹೊಗೆ ಬರುತ್ತಂತೆ. ಎಲ್ಲಿ ಹೆಣ್ಣಿಗೆ ಗೌರವ ಇದೆಯೋ ಅಲ್ಲಿ ಆ ಬಂಗಾರದ ಹೊಗೆ ಕರ್ನಾಟಕದಲ್ಲಿ ಬರಬೇಕು ಅಂದ್ರೆ ನಮ್ಮಲ್ಲಿ ಹೆಣ್ಣಿಗೆ ಗೌರವ ಕೊಡ್ಬೇಕು. ಅವನ್ ಬಾಯಿ ಬಿಟ್ರೆ ಹೆಣ್ಣು ಮಾರೋದು, ಮಾರ್ಕೊಂಡು ತಿನ್ನೋ, ತಲೆ ಇಡಿ ಅಂತೆಲ್ಲ ಮಾತಾಡ್ತಾನಲ್ಲ, ಅಂತವ್ರನ್ನ ಷಂಡ, ನಾಮರ್ದ, ನಪುಂಸಕ, ನಿರ್ಲಿಂಗಿ ಅಂತ ಕರೆದ್ರೆ ಆ ಪದಗಳ ಭಯಕ್ಕೆ ಇವರು ಆ ರೀತಿ ಹೆಣ್ಣ ನಿಂದನೆ ಮಾಡೋದು ಬಿಟ್ಬಿಡ್ತಾರೆ. ಇದೊಂದು ನಮ್ದು ಆಂದೋಲನ, ನಮ್ಮ ಕರ್ನಾಟಕದ ನವ ಯುವಕರ ಆಂದೋಲನ. ಯಾರೇ ಹೆಣ್ಣ ನಿಂದನೆ ಮಾಡ್ಲಿ, ಅವ್ರ ಮನೆ ಹೆಣ್ಣುಗಳನ್ನ ನಾವು ಗೌರವಿಸ್ಬೇಕು. ಮತ್ತೆ ನಿಂದನೆ ಮಾಡಿದವ್ರನ್ನ ಷಂಡ ಅಂತ ಡಿಕ್ಲೇರ್ ಮಾಡ್ಬೇಕು. ಏ ಷಂಡ ಬಂದ ನೋಡು ಅನ್ಬೇಕು. ಅಂದ್ರೆ ಅವನು ತಪ್ಪಾಯ್ತು, ನಾನು ಇನ್ಮೇಲೆ ಹೆಣ್ಣ ನಿಂದನೆ ಮಾಡಲ್ಲ ಅಂತ ಅವನ ಪರಿವರ್ತನೆ ಆಗೋ ತನಕ ಅವನ್ನ ಷಂಡ ಅಂತಾನೆ ಕರೀತಾ ಇರ್ಬೇಕು. ಇದು ನಾವು ಮಾಡ್ತಾ ಇರೋ ಬೆಳಿಬೇಕು ಈ ತರದ ಆಂದೋಲನ ಹೇಳ್ಬೇಕು ಕರ್ನಾಟಕದಲ್ಲಿ ಅಂತ ಪೂರಾ ಇಂಡಿಯಾದಲ್ಲಿ ಹೇಳುತ್ತ ನೋಡು. ಯಾರಾದ್ರೂ ಅಷ್ಟೇ ಹೆಣ್ಣಿನ ವಿಚಾರಕ್ಕೆ ಬಂದ್ರೆ ಅಂದ್ರೆ ಷಂಡ್ರು ಅಂತ ಅರ್ಥ. ಇಲ್ಲ ಸರ್, ನೀವು ಗಿಡ ಮರಗಳ ಬಗ್ಗೆ ಆಗ್ಲಿ, ಹೆಣ್ಣುಗಳನ್ನ ಬಯಸ್ದ ಅವನು, ತನ್ನ ಅನುಯಾಯಿಗಳು ಬೈತಾ ಇದ್ರು ಸುಮ್ನೆ ಇದ್ದ, ಅವನ ಷಂಡ ಕಿಚ್ಚ. ಇವತ್ತು ಷಂಡ ಅಂತ ಹೊಡೆದ್ರೆ ಸಾಕು, ಫೇಸ್ಬುಕ್ ಅಲ್ಲಿ ಗೂಗಲ್ ಅಲ್ಲಿ ಕಿಚ್ಚ ಅಂತ ಬರುತ್ತೆ. ಅಂದ್ರೆ ಅವನು ಇವತ್ತಿಗೂ ಹೊರಗಡೆ ಬಂದು ತಮ್ಮ ಅನುಯಾಯಿಗಳಿಗೆ ಬುದ್ಧಿ ಹೇಳಲಿಲ್ಲ, ತಾವು ಮಾಡಿದ ತಪ್ಪು ಅನ್ನೋದು ಅನಿಸ್ಲಿಲ್ಲ. ಮನೇಲಿ ನೋಡಿದ್ರೆ ಮಗಳು ಹೆಣ್ಣು, ಪತ್ನಿ ಹೆಣ್ಣು, ತಾಯಿ ಹೆಣ್ಣು, ತಂಗಿ ಅಕ್ಕ ಎಲ್ಲ ಹೆಣ್ಣು. ಸರಿ, ಪುನೀತ್ ಕರೆ ಹಿಂದೆ ಯಾರಾದ್ರೂ ಶಕ್ತಿ ಇದೆ ಅಂತೀರಾ, ಒಬ್ರು ಕೈವಾಡ ಇದೆ ಅಂತೀರಾ? ನನ್ಗ್ಯಾಕೆ ಕೈವಾಡ ಅಲ್ಲ, ಅವನ ಹಿಂದ್ಗಡೆ ಯಾರು ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಇದ್ರು, ನನ್ಗ್ಯಾಕೆ ನಾನು ಸಾವಿಗೆ ಎದುರದಂತೆ ಆಗ್ಬೇಕು ದೇವ್ರ ಅಂತ ಬೇಡ್ಕೋತೀನಿ. ಬಯಬೇಕೆ ಬಯಬೇಕೆ, ಏನಾಗಬಹುದು ಸಾವಿಗಿಂತ ಮೇಲೆ ಏನಾಗಬಹುದು ಅಂತ ಬಯ್ಯೋನ್ಗೆ. ಅವ್ನ್ ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಇರ್ಲಿ, ನಾರ್ತ್ ಕೊರಿಯಾ ಪ್ರೆಸಿಡೆಂಟ್ ಅವನ ಹಿಂದೆ ಇರ್ಲಿ, ನನಗೇನು? ಅವನ ಹಿಂದೆ ಯಾರಿದ್ರೆ ನಾನ್ಯಾಕೋ ಭಯಬಿಡ್ಬೇಕು. ಅವ್ನ್ ಯಾವ ಸೀಮೆ, ಅವನು ಯಾವಾಗ ಹೆಣ್ಣಿಗೆ ಗೌರವ ಕೊಡ್ಲಿಲ್ಲ, ಅವ್ನು ಯಾವ ಯಾರ ಸಪೋರ್ಟ್ ಇದ್ರು ಅವ್ನ ಷಂಡಾನೆ, ಅವ್ನಿಗೆ ಸಪೋರ್ಟ್ ಮಾಡೋರು ಷಂಡ್ರೆ. ಅದು ನಿಜ ಬಿಡಿ ಸರ್, ಯಾಕಂದ್ರೆ ನೀವು ಇದ್ದಿದ್ದೇನೆ ಇದ್ದಂಗೆ ಆಯ್ತು. ಅದರಿಂದ ನಿಮ್ ಲಾಭಕ್ಕಿಂತ ಸಮಾಜಕ್ಕೆ ಲಾಭ ಆಗ್ಲಿ ಅನ್ನೋದು ಒಂದೇ ಉದ್ದೇಶ ಇಟ್ಕೊಂಡು ಹೇಳ್ತಾ ಇದ್ದೀರಾ ಜೀವನ. ಅದನ್ನ ಕರ್ನಾಟಕದ ಯುವಕರು ಹೆಣ್ಣು ಮಕ್ಕಳು ಕಲಿಬೇಕಿದ್ದು. ಏಯ್ ಷಂಡ, ಯಾರಾದ್ರೂ ರೇಗಿಸಿದ್ರೆ ಏಯ್ ಷಂಡ ಅನ್ಬೇಕು. ಷಂಡ ಅಂದ್ರೆ ಮಕ್ಕಳು, ಇದು ಗಂಡು ಅಂದ್ರೆ ಮಕ್ಕಳು ಮಾಡೋದಲ್ವೋ, ಹೆಣ್ಣಿಗೆ ಗೌರವ ಕೊಡೋನು ಗಂಡು ಅಂತ ಹೇಳ್ಬೇಕು. ಹಂದಿಗಳು ಎಲ್ಲ ಮಕ್ಕಳು ಮಾಡತ್ತೆ, ಕಾಡಲ್ಲಿ ಎದ್ರಕೊಂಡು ಹೋಗುವಂತ ಗುಳ್ಳೆ ನರಿ ಕೂಡ ಮಕ್ಕಳು ಮಾಡತ್ತೆ, ಅವೆಲ್ಲ ಗಂಡು ಅಂತ ಅನ್ನಕ್ಕಾಗತ್ತ? ಬೌದ್ಧೂರ್ ಗಂಡು ಅಂತ ಯಾಕೆ ಪಿಕ್ಚರ್ ಬಂದಿದ್ದು? ಟೋಟಲ್ ಪಿಕ್ಚರ್ ಅಲ್ಲಿ ಹೆಣ್ಣು ಮಗು ಗೌರವ ಕೊಡ್ತಾರೆ. ತಪ್ಪು ಮಾಡೋರಿಗೆ ಶಿಕ್ಷೆ ಕೊಡೋದು, ಸಿಸ್ಟರ್ ರಕ್ಷಣೆ ಮಾಡೋದು, ದುಷ್ಟ ಶಿಕ್ಷಣೆ ಮಾಡೋದು ಗಂಡತನ. ಅದು ಇವರೆಲ್ಲ ಷಂಡತನ, ಜೂಜಾಡೋ ಕಿಚನ್ಗೆ ಸಪೋರ್ಟ್ ನಿಂತ್ಕೋತಾನೆ. ಬೇರೆ ಕಡೆ ಎಲ್ಲ ಹಿಂದೂ ಧರ್ಮ ಅಂತಾನೆ. ಅವನ್ ಹೋಗ್ಬಿಟ್ಟು ಯಾವ್ದೋ ಬೇರೆ ಧರ್ಮದ ಹೀರೋಗಳ ಜೊತೆ ಕುಣದಾಡ್ತಾ ಇದ್ರು ಅವನು ಅವನು ಅದು ಅಂತಾನೆ. ಅಂದ್ರೆ ಅವನು ಎಲ್ಲೋ ಇವನು ಷಂಡಗಿರಿ ಜಾಸ್ತಿ ಆಗೋದು. ಷಂಡನಿಗೆ ಷಂಡನೇ ಇಷ್ಟಪಡದಲ್ಲೇನೋ ಅಲ್ಲ, ಕರೆಕ್ಟ್ ಅದ ಬಿಡಿ ಸರ್, ಅಷ್ಟೇ ಸರ್. ಹೌದು ಸರ್, ಅದೇ ಸರ್, ನಂದು ಸ್ವಲ್ಪ ಸಮಸ್ಯೆ ಇತ್ತು, ಸುಮ್ ಮನಸ್ಸಿಗೆ ಸಮಾಧಾನ ಅಟ್ಲೀಸ್ಟ್ ಒಂದ್. ನಿಮ್ ಮನೇಲಿ ಎಲ್ಲಾರ್ಗೂ ಕೂಡಿಸಿ ಹೇಳು, ಸರ್ ಹೇಳ್ತಾ ಇದಾರೆ ಸಾಲದಿಂದ ನಾವು ವಿಮುಕ್ತಿ ಆಗ್ಬೇಕು, ಮನೆ ಕಟ್ಟಿರೋದು ಅಲ್ಲಿಗೆ ಇರ್ಲಿ, ಇನ್ನು ಹೊಸ ಖರ್ಚು ಮಾಡೋದು ಬೇಡ, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸಾಲ ಮುಗಿಯೋದೇ ನಮ್ ಗುರಿ ಅಂತ ಹೇಳಿ ದುಡಿದೆಲ್ಲ ಸಾಲ ತೀರಿಸ್ಬಿಡಿ. ಓಕೆ ಸರ್, ಬ್ಯಾಂಕ್ ಅವ್ರಿಗೆ ಹೇಳಿ ನಮ್ದು ತಪ್ಪಾಯ್ತು ಅಂತ ಹೇಳಿ. ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಸೆಟಲ್ಮೆಂಟ್ ಮಾಡ್ಕೊಳ್ಳಿ. ತುಂಬಾ ಧನ್ಯವಾದಗಳು ಸರ್. ಓಕೆ ಬಂಗಾರ.